ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ಏನಪ್ಪ ಅಂದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ರೈತರು ಎಲ್ಲ ಮಕ್ಕಳಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಎಲ್ಲ ವಿದ್ಯಾರ್ಥಿಗೂ ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಒಂದು ಮಾರ್ಪಾಡು ಆದೇಶ ಕೂಡ ಬಂದಿದೆ. ಹಾಗೆ ಯಾರು ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡಿಕೊಳ್ಳಿ. ಹೊಸ ಶಿಶು ಯೋಜನೆ ಆದಂತಹ ಮುಖ್ಯಮಂತ್ರಿ ರೈತ ವಿದ್ಯಾ ಯೋಜನೆಯನ್ನು ರಾಜ್ಯದಲ್ಲಿ ಎಲ್ಲ ರೈತರ ಮಕ್ಕಳಿಗೆ ಕೂಡ ಕೊಡಬೇಕು ಅಂತ, ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್ ಲಿಮಿಟ್ ಇರ್ಬೋದು, ಮತ್ತು ಅದರ ಜೊತೆಗೆ ಜಮೀನಿನ ಸೈಜ್ ಇರ್ಬೋದು, 1 ಎಕರೆ 2 ಎಕರೆ ಅಂತ ಏನು ಹೇಳ್ತಿಲ್ಲ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ತೊಂದರೆ ಇಲ್ಲ, ನೀವು 100 ಎಕರೆ ಇದ್ರು ಕೂಡ ಬರುತ್ತೆ, 10 ಎಕರೆ ಇದ್ರು ಕೂಡ ಬರುತ್ತೆ, 1 ಎಕರೆ ಇದ್ರು ಕೂಡ ಬರುತ್ತೆ. ಸೊ ಅದನ್ನ ಎಲ್ಲ ಮಾರ್ಪಾಡು ಮಾಡಿದ್ರೆ ಆ ಬಗ್ಗೆ ಒಳ್ಳೆ ಸಪ್ಪನ್ನ ತಿಳಿಸ್ಕೊಡ್ತೀನಿ. ತಪ್ಪದೇ ಸ್ಕಿಪ್ ಮಾಡೋದಕ್ಕೂ ನೋಡಿ, ಹಾಗೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಮುಂಚೆ ಏನಪ್ಪ ಅಂದ್ರೆ ರೈತ ವಿದ್ಯಾನಿಧಿ ಯೋಜನೆ ಅಪ್ಲಿಕೇಶನ್ ಹಾಕಿದಾಗ ಕೇವಲ ರೈತರ ಒಬ್ಬ ಮಕ್ಕಳಿಗೆ ಒಂದೇ ಸ್ಕಾಲರ್ಶಿಪ್ ಮಾತ್ರ ಕೊಡ್ತೀವಿ, ಸೊ 2-3 ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ಭಾರಿ ವ್ಯಕ್ತವಾದ ಹಿನ್ನೆಲೆ ಏನ್ ಮಾಡಿದ್ರು ಅಂದ್ರೆ, ಸೊ ಇದನ್ನು ಮಾರ್ಪಾಡು ಮಾಡಿದ್ರೆ ಮಾರ್ಪಾಡ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆ ಆದೇಶ ಏನಪ್ಪಾ ಅಂದ್ರೆ ಇನ್ನು ಮುಂದೆ ರೈತರ ಎಲ್ಲಾ ಮಕ್ಕಳಿಗೆ ಕೂಡ ಅವ್ರು ಎಷ್ಟೇ ಜನ ಮಕ್ಕಳಿರಲಿ, ಇಬ್ರು ಇರಲಿ, 4 ಜನ 5 ಇರಲಿ, ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಮಾಹಿತಿನ ನಾವು ಆಮೇಲೆ ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ 10/12/2021 ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಕೂಡ ಜಾರಿಗೆ ಮಾಡಿತು. ನೋಡಿ ಮಾರ್ಪಾಡು ಆದೇಶ. ಸೊ ಮಾರ್ಪಾಡು ಆದೇಶದಲ್ಲಿ ಏನಪ್ಪಾ ಅಂದ್ರೆ ರೈತರ ಎಲ್ಲರ ಮಕ್ಕಳಿಗೆ ಕೂಡ ರೈತ ವಿದ್ಯಾನಿ ವಿದ್ಯಾರ್ಥಿನ ಪಡಲಿಕ್ಕೆ ಅರ್ಹರಿದ್ದಾರೆ ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸದರಿ ಉದ್ದೇಶಕ್ಕೆ ರೈತ ಕುಟುಂಬ ಅಂದ್ರೆ ನೀವು ಕುಟುಂಬ ತಂತ್ರಾಂಶದಲ್ಲಿ ನೀವು ದಾಖಲಾಗಿರ್ಬೇಕು, ಮತ್ತು ಅದ್ರ ಜೊತೆಗೆ ಬೇರೆ ಯಾವುದೇ ಸ್ಕಾಲರ್ಶಿಪ್ ಪಡ್ಕೊಂಡಿದ್ರೆ, ನಿಮ್ಮ ತಂದೆ ತಾಯಿ ಇಬ್ರು ಜಮೀನು ಹೊಂದಿದ್ರು ಕೂಡ ಯಾವ್ದ್ರ ಒಂದು ತೋರಿಸಿ ಕೂಡ ನೀವು ಸ್ಕಾಲರ್ಶಿಪ್ ಪಡ್ಕೋಬಹುದು. ಮತ್ತು ಅದ್ರ ಜೊತೆಗೆ ರೈತ ವಿದ್ಯಾನಿ ಪಡಲಿಕ್ಕೆ ನೀವು ಯಾವುದೇ ಒಂದು ಅರ್ಜಿ ಸಲ್ಲಿಸೋ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಏನಾದ್ರೂ ಕುಟುಂಬ ತಂತ್ರಾಂಶದ ಐ ಡಿ ಮತ್ತು ಅದ್ರ ಜೊತೆ ಫ್ರೂಟ್ಸ್ ಐ ಡಿ ಬಂದಿದ್ರೆ ಸಾಕು. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನು ರಾಜ್ಯದ ಎಲ್ಲ ಮಕ್ಕಳಿಗೆ ಕೂಡ ರೈತರ ಮಕ್ಕಳಿಗೆ ಕೂಡ ಒದಗಿಸ್ತೀವಿ ಅಂತ ಕ್ಲಿಯರ್ ಕಟ್ ಆಗಿ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಾವು ಜಾರಿಗೆ ಮಾಡ್ತೀವಿ ಅಂತ ರಾಜ್ಯಪಾಲರ ಆದೇಶ ಅನುಸಾರ ಪಿ ಸತ್ಯಭಾಮ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೃಷಿ ಇಲಾಖೆಯವರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಫ್ರೆಂಡ್ಸ್, ನೋಡಿ ಅದ್ರ ಬಗ್ಗೆ ಒಂದು ಆದೇಶವನ್ನು ಕೂಡ ಕೊಡ್ತೇನೆ. ರೈತ ಕುಟುಂಬದ ಎಲ್ಲ ಮಕ್ಕಳಿಗೆ ಕೂಡ ವಿದ್ಯಾನಿಧಿ ಅರ್ಜಿ ಸಲ್ಲಿಸಬೇಕಿಲ್ಲ, ನಿಯಮವನ್ನು ಸರಳಗೊಳಿಸಿರತಕ್ಕಂಥ ಒಂದು ರಾಜ್ಯ ಸರ್ಕಾರ. ಮುಖ್ಯವಾಗಿ ರೈತ ವಿದ್ಯಾನಿಧಿ ಪಡಲಿಕ್ಕೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವಂತ ಒಂದು ಅವಶ್ಯಕತೆ ಇಲ್ಲ, ಇದನ್ನು ಮಾರ್ಪಾಡು ಮಾಡಿದ್ದಾರೆ. ಅರ್ಜಿ ಸಲ್ಲಿಸದೆ ಖಾತೆಗೆ ವಿದ್ಯಾನಿಧಿ ಮೊತ್ತವನ್ನು ಕೂಡ ಸರ್ಕಾರ ಏನಪ್ಪ ಜಮೆ ಮಾಡಲಿದೆ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಈ ಮುಂಚೆ ಏನಪ್ಪಾ ಅಂದ್ರೆ ಕೇವಲ 16,000 ಮಕ್ಕಳಿಗಷ್ಟೇ ರೈತ ವಿದ್ಯಾನಿಧಿ ಲಭಿಸಲಿಕ್ಕೆ ಸಾಧ್ಯವಾಗಿತ್ತು, ಅದನ್ನು ಮಾರ್ಪಾಡು ಮಾಡೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ನೋಡಿ, 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ರೈತ ವಿದ್ಯಾನಿಧಿ ಸಿಗಲಿದೆ ಅಂತ ಕೃಷಿ ಇಲಾಖೆಯನ್ನು ಕೂಡ ಮಾಹಿತಿನ ಬಿಟ್ಟುಕೊಟ್ಟಿದೆ. ಹಾಗಾಗಿ ಏನಪ್ಪ ಅಂದ್ರೆ ಇನ್ನು ಮುಂದೆ ರೈತ ವಿದ್ಯಾನಿಧಿ ಯೋಜನೆಯನ್ನು ಪಡ್ಕೋಬೇಕಿತ್ತಪ್ಪ ಅಂದ್ರೆ ನೀವು ರಾಜ್ಯ ಸರ್ಕಾರ ಒಂದೇ ದಿನ ಶೇಕಡಾ 70,000 ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಭಾಗ್ಯವನ್ನು ಕೂಡ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದೆ. ಫ್ರೆಂಡ್ಸ್, ಸುಮಾರು ಸೋಮವಾರ ನಿನ್ನೆ ತಾನೇ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಸೌಲಭ್ಯವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, ಅದ್ರ ಜೊತೆಗೆ ಅಮೌಂಟ್ ಕೂಡ ಜಮಾ ಮಾಡಿದ್ದಾರೆ. ಹಾಗಾಗಿ ಈ ಮುಂದೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ ಇಲಾಖೆಯಿಂದ ಯಾವುದೇ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿದ್ರು ಕೂಡ ಏನಪ್ಪ ಅಂದ್ರೆ ಅವರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪಡಲಿಕ್ಕೆ ಅರ್ಹರಿದ್ದಾರೆ ಅಂತ ನೋಡೋರು. ರಾಜ್ಯ ಸರ್ಕಾರದ ಯಾವುದೇ ಒಂದು ಬೇರೆ ಡಿಪಾರ್ಟ್ಮೆಂಟ್, ಲೇಬರ್ ಇರ್ಬೋದು, SSP ಇರ್ಬೋದು, ವೆಲ್ಫೇರ್ ಡಿಪಾರ್ಟ್ಮೆಂಟ್, ನೀವು ಸ್ಕಾಲರ್ಶಿಪ್ ಪಡ್ಕೊಂಡಿದ್ರು ಕೂಡ ಈ ಸ್ಕಾಲರ್ಶಿಪ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನೀವು ಇನ್ನೊಂದು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಒಂದೇ ದಿನ ಸುಮಾರು 70,000 ವಿದ್ಯಾರ್ಥಿಗಳು ಆಲ್ರೆಡಿ ಜಮಾ ಮಾಡಿದ್ದಾರೆ. 2 ಲಕ್ಷಕ್ಕಿಂತ ಅದಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದರಿಂದ ಲಾಭ ಆಗಲಿದೆ. ಸುಮಾರು ಆಲ್ರೆಡಿ 25 ಕೋಟಿ ರೂಪಾಯಿಯನ್ನು ಕೂಡ ರಿಲೀಸ್ ಮಾಡಿ ಆಲ್ರೆಡಿ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಶಿಷ್ಯವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕೃಷಿ ಇಲಾಖೆಯಲ್ಲಿ ರೈತರು ನೋಂದಣಿ ಮಾಡಿಕೊಂಡಿರುವ ತಂತ್ರಾಂಶ, ಪಡಿತರ ಚೀಟಿ ಉತ್ತಮಿಸುವ ಕುಟುಂಬ ತಂತ್ರಾಂಶ ಸೇರಿ 3 ತಂತ್ರಾಂಶ ಸರ್ಕಾರ ಆನ್ಲೈನ್ ಮೂಲಕ ಅಂದ್ರೆ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಅಂದ್ರೆ ನೀವು SSP ಅರ್ಜಿ ಸಲ್ಲಿಸಿರ್ತೀರಾ, ಮತ್ತು ಅದ್ರ ಜೊತೆ ಕುಟುಂಬ ಐಡಿನ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ, ಮತ್ತೆ ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ. ಸೊ ಈ 3 ಏನಪ್ಪಾ ಅಂದ್ರೆ ಅವರು ನಿಮ್ಗೆ ಲಿಂಕ್ ಮಾಡಿಸ್ಕೊಂಡು ಆಟೋಮೆಟಿಕ್ಲಿ ಅದ್ರ ಮುಖಾಂತರ ಏನಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನು ಕೂಡ ಸ್ಯಾಂಕ್ಷನ್ ಮಾಡುತ್ತೆ. ಹಾಗಾಗಿ ನೀವು ಅರ್ಜಿ ಸಲ್ಲಿಸುವ ಒಂದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಭಾಳ ಜನಕ್ಕೆ ಆ ಥರ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಯಾವ ಥರ ಕೊಡ್ತಾರೆ. ನೀವು SSP ನ ಸಬ್ಮಿಟ್ ಮಾಡೋಕೆ 1ನೇ ಸ್ಟೆಪ್, 2ನೇದು ನೀವು ಕುಟುಂಬ ತಂತ್ರಾಂಶ ಐಡಿಯಲ್ಲಿ ನಾವು ಹೊಂದಬೇಕಾಗುತ್ತೆ, 3ರದ್ದು ಫ್ರೂಟ್ಸ್ ಐಡಿ ಅಂತ ಮಾಡೋದಿಲ್ಲ, ರೇಷನ್ ಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಲಿಂಕ್ ಮಾಡ್ಕೊಂಡಿರ್ತಾರಲ್ಲ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ, ಸೊ ಅದನ್ನು ಐಡೆಂಟಿಫೈ ಮಾಡಿ ನಿಮಗೆ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಜಮಾ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನಪ್ಪಾ ಅಂದ್ರೆ ಇನ್ನೇನು ಕುಟುಂಬ ತಂತ್ರಾಂಶ ರೈತರ ಮಾಹಿತಿ, ಪಡಿತರ ಚೀಟಿನ ಮಾಹಿತಿ ಕೂಡ ಸಿಗುತ್ತೆ. ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆದಂತಹ SSP ತಂತ್ರಾಂಶ ಮಕ್ಕಳ ಕುಟುಂಬಸ್ಥರ ಆಧಾರ ನೋಂದಣಿ ಇರ್ಬೋದು, ತಂದೆ ತಾಯಿ ಆಧಾರ್ ನಂಬರ್ ಮತ್ತು ಬ್ಯಾಂಕ್ ಖಾತೆ ನೋಂದಣಿ ಆಗಿರೋದ್ರಿಂದ ರೈತ ಮಕ್ಕಳ ಕುಟುಂಬದ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕೃಷಿ ಇಲಾಖೆ ವತಿಯಿಂದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ ಡೈರೆಕ್ಟ್ ಆಗಿ ಅವರಿಗೆ ಏನಪ್ಪಾ ಅಂದ್ರೆ ಸಿಗುತ್ತೆ. ಹಾಗಾಗಿ ಏನಿಲ್ಲ, ಅರ್ಜಿ ಸಲ್ಲಿಸದೆ ಏನಪ್ಪಾ ಅಂದ್ರೆ ರೈತರ ಮಕ್ಕಳನ್ನ ಗುರುಸೋದು ಈಸಿ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನೀವು ರೈತ ವಿದ್ಯಾನಿಧಿ ಅರ್ಜಿ ಸಲ್ಲಿಸೋದು ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಹಾಗಾದ್ರೆ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ನಮ್ಮ ತಂದೆ ತಾಯಿ
ಮಕ್ಕಳ ಮೊಮ್ಮಕ್ಕಳ ರೈತರ ಮಕ್ಕಳನ್ನು ಗುರುತಿಸಲಿಕ್ಕೆ ಗೊಂದಲ ಆಗಿತ್ತು. ಹಾಗಾಗಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿ ವೇತನ ಪಡೆದು ಶಿಕ್ಷಣ ಪಡೆಯುತ್ತಿರೋ ಸಂಖ್ಯೆ ಅಧಿಕವಾಗಿರ್ತಾರಿಂದ ವಿದ್ಯಾರ್ಥಿ ಸೌಲಭ್ಯ ಎಲ್ಲರಿಗೂ ಕೂಡ ಸಿಗ್ತಾ ಇದ್ದಿಲ್ಲ. ಸೊ ಹಾಗಾಗಿ ಯಾಕಂದ್ರೆ ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಇರುತ್ತಿಲ್ಲ, ಅವ್ರ ಅಜ್ಜ ಅಜ್ಜಿ ಅವ್ರ ಅಣ್ಣ ತಮ್ಮ ಹೆಸರು ಚಿಕ್ಕಪ್ಪ ದೊಡ್ಡಪ್ಪನ ಹೆಸರಲ್ಲಿ ಜಮೀನು ಇರುತ್ತೆ, ಅದು ಡಿವೈಡ್ ಆಗಿರೋದಿಲ್ಲ. ಸೊ ಅಂತ ಒಂದು ಸಮಸ್ಯೆ ಇದ್ದಾಗ ಅವ್ರಿಗೆ ಒಂದು ತೊಂದರೆ ಆಗ್ತಾ ಇರೋದ್ರಿಂದ ಕುಟುಂಬ ತಂತ್ರಾಂಶ ಆಡಿ ಮತ್ತೆ ಅದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದನ್ನು ಪಡ್ಕೊಂಡು ನೀವು ಆಟೋಮೆಟಿಕ್ಲಿ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬಹುದು ಅಂತ ಕಟ್ಟಾಗಿ ಅವ್ರು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಏನಪ್ಪ ಅಂದ್ರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಸೊ ಆಲ್ರೆಡಿ ಈಗ ಅಮೌಂಟ್ನ ಹಾಕ್ತಾ ಇದ್ರೆ ಎಲ್ಲರೂ ಕೂಡ ವೇಟ್ ಮಾಡಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಯಾರು ಇನ್ನೂರು ಕೂಡ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ, ಸಬ್ಮಿಟ್ ಮಾಡಿದರೆ ಮಾತ್ರ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರುತ್ತೆ. SSPನಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಿಮ್ಮ ಅಮೌಂಟ್ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಕೊಡ್ತೀನಿ. ಮತ್ತೆ ಲಾಸ್ಟ್ ಡೇಟ್ ಆಲ್ರೆಡಿ February 28, 2022 ಕೂಡ ಎಕ್ಸ್ಟೆಂಡ್ ಮಾಡಿದರೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.